ಪಾಗಪುರಾಣ ಪಠಣ ಮುಂದುವರಿಸೋಣ ಅಧ್ಯಾಯ ಹದಿನೈದು ತ್ರಿಮೂರ್ತಿಗಳಲ್ಲಿ ಎಲ್ಲವೂ ನಾನೇ ಗೃತ್ಸಮದನು ಜನ್ಹುವಿಗೆ ಶ್ರೀ ವಿಷ್ಣುವಿನ ಮಹಿಮೆಯನ್ನು ಇನ್ನಷ್ಟು ತಿಳಿಸಲು ಉತ್ಸುಕನಾದನು ಜನ್ಹು ನಿನಗೆ ಮುನಿಗಳು ಕಲಹ ಮಾಡಿದ್ದನ್ನು ಹೇಳಿದೆನಷ್ಟೇ ಅದು ವಿಷ್ಣುವಿನ ಸೂಚನೆಯಿಂದಲೂ ಸನಕಾದಿ ಮುನಿಗಳ ಪ್ರವೇಶದಿಂದಲೂ ನಿಂತಿತು ಆದರೆ ದೇವದೇವರುಗಳೇ ಕಲಹ ಎಲ್ಲಿಯಾದರೂ ಕೇಳಿದ್ದೀಯಾ ಇದಂತೂ ಬಹಳ ವಿಚಿತ್ರ ಆದರೆ ಈ ಕಲಹವನ್ನು ನಿಲ್ಲಿಸಲು ನೀನು ಮಹಾವಿಷ್ಣುವಿನ ಮಹಿಮೆಯನ್ನು ತಿಳಿಯವನಾಗುತ್ತಿ ಈ ಕಥೆಯನ್ನು ಕೇಳು ಬ್ರಹ್ಮನನ್ನು ಬಲ್ಲಿ ಅಷ್ಟೇ ಬ್ರಹ್ಮ ಸೃಷ್ಟಿಕರ್ತ ಅವನು ಪ್ರತಿಯೊಬ್ಬರ ಹಣಿಯ ಮೇಲೆ ಬರೆಯುವಂತಹ ಬರಹವನ್ನು ಯಾರು ಅಳಿಸಲಾರರು ಅಷ್ಟೇಕೆ ಬರೆದವರ ಬ್ರಹ್ಮನೇ ಅಳಿಸಲಾರ ಬ್ರಹ್ಮ ಸತ್ಯಲೋಕದ ಅಧಿಪತಿ ಇನ್ನು ಶಂಕರ ಅವನು ಕೈಲಾಸದೊಡೆಯ ಇಬ್ಬರು ಒಮ್ಮೆ ತಮ್ಮ ತಮ್ಮ ಸ್ಥಾನ ಬಲ ಮರೆತು ಜಗಳವಾಡತೊಡಗಿದರು ಈಶ್ವರನು ತಾನು ಹೆಚ್ಚು ಸಾಮರ್ಥ್ಯ ಲೋಕಾಧಿಪತಿ ಎಂದು ಬ್ರಹ್ಮನು ತಾನು ಸೃಷ್ಟಿಕರ್ತನಾಗಿರುವುದರಿಂದ ಇಡೀ ಲೋಕ ತನ್ನ ಅಧೀನವೆಂದು ಜಗಳವಾಡತೊಡಗಿದರು ಈ ಜಗಳದಿಂದಾಗಿ ಅವರು ಒಬ್ಬರಿಗೊಬ್ಬರು ಮಾತನಾಡಲೇ ಇಲ್ಲ ತ್ರಿಮೂರ್ತಿಗಳಲ್ಲಿ ಇಬ್ಬರು ಹೀಗಾದರೂ ಉಳಿದ ಮತ್ತೊಬ್ಬನಾದ ಮಹಾವಿಷ್ಣು ಹೇಗಾದರೂ ಮಾಡಿ ಇಬ್ಬರ ಅಹಂಕಾರವನ್ನು ಅಳಿಸಬೇಕೆಂದು ಇಬ್ಬರೂ ಸೇರಿರುವಾಗ ಅವರ ಮುಂದೆ ವಿಶ್ವರೂಪದಿಂದ ಪ್ರತ್ಯಕ್ಷನಾದನು ಶ್ರೀ ಮಹಾವಿಷ್ಣುವಿನ ವಿಶ್ವರೂಪವನ್ನು ಕಂಡು ಬ್ರಹ್ಮ ಮಹೇಶ್ವರರಿಬ್ಬರು ದಿಗ್ಭ ದಿಗ್ಭ್ರಾಂತರಾದರು ಪರಮಾತ್ಮನ ಸಹಸ್ರಬಾಹುಗಳು ನ್ನು ಕಂಡು ಅವರ ಕಣ್ಣುಗಳು ಆ ಬೆಳಕಿಗೆ ಮಂಜಾಗಿ ಹೋದವು ದಿವ್ಯ ರೂಪವನ್ನು ಕಂಡು ಆಹಾ ಧನ್ಯರಾದವು ನಾವೆಂತಹ ಅಜ್ಞಾನಿಗಳು ನಾವು ಶ್ರೇಷ್ಠರೆಂದು ಕಚ್ಚಾಡುತ್ತಿದ್ದವಲ್ಲ ಮಹಾವಿಷ್ಣುವಲ್ಲವೇ ಶ್ರೇಷ್ಠನು ಆದಿ ಅನಾದಿಯಾಗಿಯೋ ಆದ ದೇವದೇವನಾದ ಶ್ರೀಹರಿಯು ಇಲ್ಲದೆಡೆ ಇಲ್ಲ ಎಂದು ಮನಸ್ಸಿನಲ್ಲಿ ಆಲೋಚಿಸಿದರು ಇಬ್ಬರು ಮಹಾವಿಷ್ಣುವಿನ ಮುಂದೆ ನಿಂತರು ಒಬ್ಬ ಇಬ್ಬರಿಗೂ ಮೈ ರೋಮಾಂಚನವಾಯಿತು ಶ್ರೀಹರಿಯನ್ನು ಸ್ತುತಿಸಿದರು ಪರಮಾತ್ಮ ನಮ್ಮದು ಮಹಾಪರಾಧವಾಯಿತು ಸೃಷ್ಟಿಕರ್ತನು ಜೀವಸ್ಥಿತಿ ಉಂಟು ಮಾಡುವವನು ಲಯಕಾರನು ಎಲ್ಲ ನೀನೇ ಆಗಿರುವೆ ನೀ ನಾವು ತಿಳಿಯದೆ ಇಬ್ಬರು ನಮ್ಮ ನಮ್ಮಲ್ಲೇ ಶ್ರೇಷ್ಠತೆಯ ಬಗ್ಗೆ ಜಗಳವಾಡಿದೆವು ನೀನು ಅನಂತನು ಅಣೋರಣೀಯನು ಮಹಾ ಮಹತೋಮಹೀಯನು ಕ್ಷೀರ ಸಾಗರ ಶಯನ ನಾದ ನೀನು ಸಕಲ ಜೀವರಾಶಿಗಳಲ್ಲೂ ಇದ್ದು ಎಲ್ಲರನ್ನು ಪೊರೆಯುತ್ತಿದ್ದಿ ಮಹಾಮುನಿ ಋಷಿಮನ ಋಷಿ ಮುನಿಗಳು ದಿನನಿತ್ಯ ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ನಿನ್ನ ದರ್ಶನಕ್ಕಾಗಿ ಕಾಯುತ್ತಿರುವರು ವೇದಗಳು ನಿನ್ನನ್ನು ಪರಾತ್ಪರ ಪರಮೇಶ್ವರನೆಂದು ಸ್ತುತಿಸಿವೆ ಗೀತಾಚಾರ್ಯನಾದ ನೀನು ಈರೇಳು ಲೋಕಕ್ಕೆ ಒಡೆಯನಾಗಿರುವೆ ದೇವತೆಗಳು ಸದಾ ನಿನ್ನನ್ನು ಪೂಜಿಸುತ್ತಿರುವರು ಅಷ್ಟು ದಿಕ್ಪಾಲಕರೆನ್ನುವುದು ಅಗ್ನಿ ವಾಯು ಯಮ ಕುಬೇರ ಎಲ್ಲ ನೀನೇ ಆಗಿರುವೆ ಜಗನ್ನಾಟಕ ಸೂತ್ರಧಾರಿಯಾದ ನೀನು ದಯಾಮಯ ಆರ್ತರ ಮೊರೆ ಕೇಳಿ ಓಡಿ ಬರುವ ಭಕ್ತ ಬಂದು ನಿನ್ನ ವಿರಾಟ್ ಸ್ವರೂಪ ಕಂಡು ನಾವು ನಮ್ಮ ಮನಸ್ಸನ್ನು ಬದಲಿಸಿಕೊಂಡಿದ್ದೇವೆ ನಮ್ಮ ಅವಿವೇಕ ಹೋಗಿ ವಿವೇಕ ಬಂದಿದೆ ಇನ್ನಾದರೂ ವಿಶ್ವರೂಪದರ್ಶನ ಬಿಟ್ಟು ಸಾಮಾನ್ಯ ರೂಪ ಧರಿಸಿ ನಮ್ಮನ್ನು ಸಲಹುವವನಾಗು ಇನ್ನೆಂದಿಗೂ ನಾವು ಕಲಹವಾಡದೆ ನಮಗೆ ವಹಿಸಿರುವ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವೆವು ಎಂದರು ಮಹಾವಿಷ್ಣು ತನ್ನ ದಿವ್ಯ ರೂಪವನ್ನು ನೋಡಲು ಶಕ್ತಿ ಇಲ್ಲದವರಾಗಿರುವ ಬ್ರಹ್ಮ ಮಹೇಶ್ವರನ್ನು ಕಂಡು ಸಾಮಾನ್ಯ ರೂಪ ಪ್ರಕಟಿಸಿ ಅವರಿಗೆ ಬ್ರಹ್ಮ ಮಹೇಶ್ವರ ನೀವು ಅಹಂಕಾರದಿಂದ ನಾನೇ ಹೆಚ್ಚು ನಾನೇ ಹೆಚ್ಚು ಪರಸ್ಪರ ಜಗಳವಾಡತೊಡಗಿದ್ದರಿಂದ ನಾನು ಇವರ ವಿರಾಟ್ ಸ್ವರೂಪವನ್ನು ಧರಿಸಿ ನಿಮಗೆ ಮನವರಿಕೆ ಮಾಡಬೇಕಾಯಿತು ನೀವು ಜಗಳವಾಡಲು ಕಾರಣ ತ್ರಿಗುಣಗಳ ಹೆಚ್ಚಳವೇ ಆಗಿದೆ ಸತ್ವಗುಣ ರಜೋಗುಣ ಹಾಗೂ ತಮೋಗುಣ ಇವೆ ಈ ತ್ರಿಗುಣಗಳು ಎಲ್ಲ ಗುಣಗಳಲ್ಲಿ ಸತ್ವಗುಣವೇ ಶ್ರೇಷ್ಠ ಅದು ಮನಸ್ಸನ್ನು ನಿರ್ಮಲವಾಗಿ ಇಡುತ್ತದೆ ಇಹಲೋಕದಲ್ಲೂ ಸುಖ ನೀಡಿ ಪರಲೋಕದಲ್ಲೂ ಸುಖವಾಗಿಡುವುದು ತಮೋಗುಣದಿಂದ ಅಜ್ಞಾನ ಹೆಚ್ಚುವುದು ಏನು ಮಾಡುತ್ತಿದ್ದೇವೆ ಎಂಬ ವಿವೇಚನೆ ಇಲ್ಲದಂತೆ ಮಾಡುವುದು ನೀವೀಗ ಮಾಡಿದುದೂ ಅದೇ ಅದು ಜಡತೆಯನ್ನು ಉಂಟುಮಾಡುವುದು ರಜೋಗುಣರಾಗದ್ವೇಷಗಳನ್ನು ಉಂಟು ಮಾಡುವುದು ಬ್ರಹ್ಮಜ್ಞಾನಿಗಳು ಈ ಮೂರು ಗುಣಗಳ ಅಧೀನರಾಗದೆ ಸಂಯಮಿಗಳಾಗುವರು ಯಾವುದೇ ಆಗಲಿ ಅಧಿಕವಾದರೆ ವಿಪತ್ತೆ ಅತಿ ಸಂಪತ್ತು ಅತಿಯಾದ ಶಕ್ತಿ ಮನುಷ್ಯನನ್ನು ಏನು ಮಾಡಲಿ ಬಿಡಲಿ ಎಂದು ಕಾಡಿಸುತ್ತಿರುತ್ತದೆ ನೀವು ಸತ್ವಗುಣರಹಿತರಾಗಿ ಕೇವಲ ರಜೋಗುಣ ತಮೋಗುಣಗಳಿಂದ ಜಗಳವಾಡುವ ಮಟ್ಟಕ್ಕೆ ಹೋದಿರಿ ವಾಸ್ತವದಲ್ಲಿ ಸೃಷ್ಟಿಸ್ಥಿತಿ ಲಯ ಎಲ್ಲವೂ ನಾನೇ ಕೆಲಸದ ಹಂಚಿಕೆಗಾಗಿ ಬೇರೆ ಬೇರೆ ರೂಪಗಳನ್ನು ತಳೆದಿದ್ದೇನೆ ಅಷ್ಟೇ ಬ್ರಹ್ಮ ನೀನು ನನ್ನ ಅಭಿಕಮಲದಿಂದ ಹುಟ್ಟಿದವನಾಗಿರುವೆ ಚತುರ್ಭೇದಗಳ ನೆಲೆಯೇ ಆಗಿರುವೆ ಯಜ್ಞಾಧಿಪತಿಯೂ ನೀನೇ ಜೀವರಾಶಿಗಳನ್ನು ಸೃಷ್ಟಿಸುವವನು ನೀನೇ ನೀನೆ ನಮ್ಮಿಬ್ಬರಲ್ಲಿ ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ಲಯಕರ್ತ ಶಿವ ಸೃಷ್ಟಿಕರ್ತ ಬ್ರಹ್ಮ ನಿಮ್ಮಿಬ್ಬರಲ್ಲೂ ಭೇದವಿಲ್ಲ ಇಬ್ಬರೂ ಒಂದೇ ಆಗಿದ್ದು ಜಗಳವಾಡಿದಿರಲ್ಲ ಇನ್ನಾದರೂ ಶಾಂತ ಸ್ವಭಾವದವರಾಗಿ ನಿಮ್ಮ ನಿಮ್ಮ ಕೆಲಸದಲ್ಲಿ ತೊಡಗಿರಿ ಎಂದು ಹೇಳಿ ಬಳಿಕ ಕೈಲಾಸಾಧಿಪತಿಯಾದ ಶಿವನಲ್ಲಿ ಈ ರೀತಿ ಹೇಳಿದನು ಈಗ ಅಧ್ಯಾಯ ಹದಿನಾರು ಮುಂದುವರೆದಿದೆ ವಿಷ್ಣುವು ಬ್ರಹ್ಮ ಮಹೇಶ್ವರರ ಕಲಹವನ್ನು ಬಗೆಹರಿಸಿದ್ದು ಶಿವ ಶಂಕರ ತ್ರಿನೇತ್ರ ಮೂರು ಕಣ್ಣುಗಳಲ್ಲ ನೀನು ಪೂಜನೀಯನಾಗಿರುವೆ ಲಯಕರ್ತನಾದ ನೀನು ಪರಬ್ರಹ್ಮಸ್ವರೂಪಿ ಮಂಗಳಕರನಾದ ನೀನು ನಿನ್ನ ಭಕ್ತರಿಗೆ ಅನುಗ್ರಹಿಸಿ ಆಧರಣೀಯನಾಗಿರುವೆ ಏಕಾದಶ ರುದ್ರದಲ್ಲಿ ನೀನು ಶಂಕರನಾಗಿರುವೆ ವ್ಯಾಸನು ಕಪಿಲನು ವಾಮನನು ನೀನೆ ವೇದಗಳಲ್ಲಿ ಸಂಗೀತಕ್ಕೆ ಆಧಾರವಾಗಿರುವ ಸಾಮವೇದ ನೀನೇ ಆಗಿರುವೆ ನಿನ್ನನ್ನು ಮೆಚ್ಚಿಸಲು ಹಿಂದೆ ರಾವಣೇಶ್ವರನು ತನ್ನ ಕರುಳನ್ನೇ ಬಗೆದು ವೀಣೆ ಮಾಡಿಕೊಂಡು ಮೀಟಿದನು ನೀನು ಅವನ ಭಕ್ತಿಗೆ ಮೆಚ್ಚಿ ನಿನ್ನ ಆತ್ಮಲಿಂಗವನ್ನೇ ಕೊಟ್ಟೆ ನೀವು ನಿಮ್ಮ ನಿಮ್ಮ ಸಾಮರ್ಥ್ಯಗಳ ವಿಷಯದಲ್ಲಿ ಶ್ರೇಷ್ಠರು ಪೂಜ್ಯರು ಆಗಿರುವ ಆದರೆ ರಜೋಗುಣಕ್ಕೆ ಅಧೀನರಾಗಿ ನಾನು ಹೆಚ್ಚು ತಾನು ಹೆಚ್ಚು ಎಂದು ಕಲಹ ಮಾಡುತ್ತಿರುವಿರಿ ಎಂದು ಹೇಳಿದ ಬಳಿಕ ಅಂದರ್ದಾನನಾದನು ಬ್ರಹ್ಮ ಮಹೇಶ್ವರರು ಮಹಾವಿಷ್ಣುವಿನ ಅಂಶವಾಗಿರುವುದೆಂದು ತಿಳಿದು ತಮ್ಮ ತಮ್ಮ ಕಲಹವನ್ನು ನಿಲ್ಲಿಸಿದರು ಇಬ್ಬರು ವಿಷ್ಣುವನ್ನು ಪೂಜಿಸತೊಡಗಿದರು ಜನ್ಹು ಶ್ರೀಹರಿಯ ಮಹಿಮೆಯನ್ನು ಕೇಳಿದೆಯಾ ಮಾಘಮಾಸಕ್ಕೆ ಅಧಿಪತಿಯಾದ ವಿಷ್ಣುವು ಪರಮ ಪೂಜ್ಯನು ಅವನ ಅನುಗ್ರಹದಿಂದ ಮೂಗನು ಮಾತನಾಡಬಲ್ಲವನಾಗುತ್ತಾನೆ ಹೆಳವನು ಬೆಟ್ಟಕ್ಕೆ ಹಾರಬಲ್ಲವನಾಗಿರುತ್ತಾನೆ ಅಹಂಕಾರಿಗಳಾದವರು ಹರಿಯ ಮಹಿಮೆಯನ್ನು ತಿಳಿಯಲಾರರು ಅಜಾಮಿಳ ಎಂಬುವನು ಒಬ್ಬ ದುಷ್ಟನ್ನು ಲೋಭಿಯಾಗಿದ್ದನು ಅವನು ತನ್ನ ಅಂತ್ಯಕಾಲದಲ್ಲಿ ತನ್ನ ತನ್ನ ನಾರಾಯಣನೆಂಬ ಮಗನ ಹೆಸರು ಹಿಡಿದು ಕೂಗಿ ಕರೆದು ಮೋಕ್ಷ ಹೊಂದಿದನು ಪರಮಾತ್ಮನ ಹೆಸರನ್ನು ಉಚ್ಚರಿಸಿದರೆ ಸಾಕು ಪುನೀತರಾಗಿ ಬಿಡುವರು ದ್ವಾಪರ ಯುಗದಲ್ಲಿ ಪಾಂಡವರ ಪತ್ನಿಯಾದ ದ್ರೌಪದಿ ತನ್ನ ಮಾನ ಹೋಗುತ್ತಿರುವ ಕಾಲದಲ್ಲಿ ಕೃಷ್ಣ ಕೃಷ್ಣ ಎಂದು ಕರೆದು ಮಾನ ಕಾಪಾಡಿಕೊಂಡಳು ಕೃಷ್ಣ ಪರಮಾತ್ಮನು ಕೂಡಲೇ ಒಲಿದನು ಆದ್ದರಿಂದ ಮಾನವರಿಗೆ ಶ್ರೀಹರಿಯ ನಾಮ ಸಂಕೀರ್ತನೆ ಮೋಕ್ಷ ಸಾಧನೆಗೆ ಒಂದು ಸುಲಭೋಪಾಯವಾಗಿದೆ ಮಾಸದಲ್ಲಿ ಸ್ನಾನ ಮಾಡಿ ಮಾಘಾಧಿಪತಿಯಾದ ಶ್ರೀಹರಿಯನ್ನು ಧ್ಯಾನಿಸಲು ಮನುಷ್ಯರಾದವನು ಮಾಘವ್ರತ ಕೈಗೊಳ್ಳಬೇಕು ಶ್ರೀಹರಿಯ ಭಕ್ತಿಯೇ ಮುಕ್ತಿಗೆ ಮಾರ್ಗವಾಗಿರುತ್ತದೆ ದಶಾವತಾರಿಯಾದ ಶ್ರೀಹರಿಯು ಕಲಿಯುಗದಲ್ಲಿ ಭಕ್ತಿಗೆ ಒಲಿಯುತ್ತಾನೆ ಹರಿಕಥೆಗಳನ್ನು ಕೇಳುವುದು ಪರಮಾತ್ಮನಲ್ಲಿ ಒಂದಾಗಲು ಸಾಧನವಾಗಿರುತ್ತದೆ ಮಾಸದಲ್ಲಿ ಮಾಘ ಸ್ನಾನ ಮಾಡಿ ಮಾಘಪುರಾಣ ಶ್ರವಣ ಮಾಡಿದವನು ಸಾಯುಜ್ಯವನ್ನು ಹೊಂದುವನು ಇದರಲ್ಲಿ ಎಳ್ಳಷ್ಟೂ ಸಂದೇಹವಿಲ್ಲ ನಿನಗೆ ಒಬ್ಬ ಬ್ರಾಹ್ಮಣನ ಕಥೆಯನ್ನು ಹೇಳುತ್ತೇನೆ ಕೇಳು ಎಂಬಲ್ಲಿಗೆ ಅಧ್ಯಾಯ ಹದಿನಾರು ಮುಕ್ತಾಯವಾಯಿತು